ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಸ್ವಾಗತ. ಪಾಯಿಂಟ್ ನಂಬರ್ ಒನ್, ನಿಫ್ಟಿ ಫಿಫ್ಟಿ ಓಪನಿಂಗ್ ಹೈ ಲೋ ಆ್ಯಂಡ್ ಕ್ಲೋಸ್ ಡೀಟೇಲ್ಸ್. ಇವತ್ತು ಲಾಸ್ಟ್ ಟ್ರೇಡಿಂಗ್ ಡೇ ಆಫ್ 2021. ಚೆನ್ನಾಗಿ ರ್ಯಾಲಿ ಆಗಿದೆ ಮಾರ್ಕೆಟ್ಸು. 150 ಪಾಯಿಂಟ್ಸ್ ಮೇಲೆ ಹೋಯಿತು, 17,354 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 460 ಪಾಯಿಂಟ್ ಮೇಲೆ ಹೋಯಿತು, 58,254 ಕ್ಲೋಸ್ ಆಗಿದೆ. ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಪ್ರಾಕ್ಸಿಮೇಟ್ಲಿ 24% ಮೇಲೆ ಹೋಗಿದೆ ಈ ವರ್ಷ. ಪಾಯಿಂಟ್ ನಂಬರ್ ಟು, ಟುಡೇಸ್ ಟಾಪ್ ನಿಫ್ಟಿ ಫಿಫ್ಟಿ ಗೇನರ್ಸ್ ಆ್ಯಂಡ್ ಲೂಸರ್ಸ್. ಹಿಂಡಾಲ್ಕೋ 5.76% ಅಪ್ಪು, ಟೈಟನ್ ಕಂಪ್ನಿ 3.49% ಅಪ್ಪು, ಅಲ್ಟ್ರಾಟೆಕ್ ಸಿಮೆಂಟು 2.62% ಅಪ್ ಆಗಿದೆ ಇವತ್ತು. ಟಾಪ್ ಲೂಸರ್ಸ್, ಎನ್ ಟಿ ಪಿ ಸಿ -1.97%, ಸಿಪ್ಲಾ 0.91% ಮೈನಸ್ಸು, ಟೆಕ್ ಮಹೀಂದ್ರ -0.52%. ಪಾಯಿಂಟ್ ನಂಬರ್ ತ್ರೀ, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಬಜಾಜ್ ಹೋಲ್ಡಿಂಗ್ಸ್ 5.29% ಅಪ್ಪು, ಅದಾನಿ ಟ್ರಾನ್ಸ್ಮಿಷನ್ 3.41% ಅಪ್ಪು, ಇಂಡಸ್ ಟವರ್ಸ್ 3.26% ಅಪ್ಪು. ಟಾಪ್ ಲೂಸರ್ಸು ಒಂದೇ ಕಂಪ್ನಿ, ಗ್ಲ್ಯಾಂಡ್ ಫಾರ್ಮಾ 0.23 ಮೈನಸ್ ಆಗಿದೆ. ಪಾಯಿಂಟ್ ನಂಬರ್ ಫೋರ್, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ ಎನ್ ಎಸ್ ಇ. ಮೇಲೆ ಹೋಗಿದ್ದ ಸ್ಟಾಕ್ಸು 1369 ಇವತ್ತು, 73% ಅಪ್ಪು. ಕೆಳಗೆ ಬಂದಿದ್ದು ಬರೀ 512, 27% ಡೌನ್ ಇತ್ತು. ಪಾಯಿಂಟ್ ನಂಬರ್ ಫೈವ್, ಎಸ್ಟರ್ಡೇಸ್ ಎಫ್ ಐ ಐ ಆ್ಯಂಡ್ ಡಿ ಐ ಐ ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮತ್ತೊಮ್ಮೆ ಸೇಲ್ ಮಾಡಿದ್ದಾರೆ ಸ್ಟಾಕ್ಸ್. ನಿನ್ನೆ 986 crores ವರ್ತ್ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ಡಿ ಐ ಐ ಯು 578 crores ವರ್ತ್ ಶೇರ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ ಸಿಕ್ಸ್, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸು. ಗೋಲ್ಡ್ ಪ್ರೈಸ್ 4,510 ಪರ್ ಗ್ರಾಮು, 20 ರೂಪಾಯಿ ಮೇಲೆ ಹೋಯಿತು. ಸಿಲ್ವರ್ ಪ್ರೈಸ್ 62.20 ಪರ್ ಗ್ರಾಮು, 0.6 rupees ಅಪ್ಪು. ಪಾಯಿಂಟ್ ನಂಬರ್ ಸೆವೆನ್, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು ಯು ಎಸ್ ಡಾಲರಿಗೆ 74.33 ಆಗಿದೆ, ಹಾಗೂ ಒಂದು ಯೂರೋಗೆ 84.17 rupees ಆಗಿದೆ. ರುಪಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಪಾಯಿಂಟ್ ನಂಬರ್ ಏಟ್, ಸ್ಟಾಕ್ಸ್ ನಿಯರ್ 52 week ಹೈ. ಎಸ್ಕಾಟ್ಸು 1919, 52 week ಹೈ. ಕ್ಲೋಸಿಂಗ್ ಪ್ರೈಸ್ 1909. ಕೆ ಪಿ ಐ ಟಿ ಟೆಕ್ನಾಲಜೀಸ್ 620, 52 week ಹೈ. ಕ್ಲೋಸಿಂಗ್ ಪ್ರೈಸ್ 613. ಹಾಗೂ ನಾರಾಯಣ ಹೃದಯಾಲಯ 652, 52 week ಹೈ. ಕ್ಲೋಸಿಂಗ್ ಪ್ರೈಸ್ 640. ಪಾಯಿಂಟ್ ನಂಬರ್ ನೈನ್, ಸ್ಟಾಕ್ಸ್ ನಿಯರ್ 52 week ಲೋ. ಆರ್ ಬಿ ಎಲ್ ಬ್ಯಾಂಕು 124, 52 week ಲೋ. ಕ್ಲೋಸಿಂಗ್ ಪ್ರೈಸ್ ಇವತ್ತು 127. ಎಮ್ ಎ ಎಸ್ ಫೈನಾನ್ಷಿಯಲ್ ಸರ್ವಿಸಸ್ 52 week ಲೋ 631, ಕ್ಲೋಸಿಂಗ್ ಪ್ರೈಸ್ 632. ಪಾಯಿಂಟ್ ನಂಬರ್ ಟೆನ್, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗು 1.24% ಅಪ್ ಇತ್ತು. ಜಾಪನೀಸ್ ಮಾರ್ಕೆಟ್ 0.4% ನೆಗೆಟಿವ್. ಜರ್ಮನಿ 0.21% ಅಪ್ಪು. ಫ್ರಾನ್ಸು 0.27% ನೆಗೆಟಿವ್. ಯು ಕೆ ಮಾರ್ಕೆಟ್ಸು 0.25% ನೆಗೆಟಿವ್. ನಿನ್ನೆ ಯು ಎಸ್ ಮಾರ್ಕೆಟ್ಸು ನ್ಯಾಸ್ಡ್ಯಾಕು -0.16% ಆಗಿತ್ತು. ಇದು ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ 2021 ಕ್ಯಾಲೆಂಡರ್ ಇಯರ್ ನಿಮಗೆ ಹೇಗಿತ್ತು ಸ್ಟಾಕ್ ಮಾರ್ಕೆಟ್ಸಲ್ಲಿ? ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತಾ ಅಥವಾ ಲಾಸಸ್ ಆಯಿತಾ? ಪ್ರಾಫಿಟ್ ಅಂದರೆ ಪ್ರಾಫಿಟ್ ಹಾಕಿ, ನನ್ನ ಪೋರ್ಟ್ಫೋಲಿಯೋ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂತಿದ್ರೆ ಲಾಸ್ ಅಂತ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.